ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ಸ್ಪಾರ್ಕ್. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ನಾವಿದ್ದೀವಿ ಇವತ್ತು ಕಿಯಾ ಇ ವಿ ಸಿಕ್ಸ್ನ ಲಾಂಚಲ್ಲಿ. ಇದರ ಒಂದು ಕಾರ್ ಇವಾಗ ಲಾಂಚ್ ಆಗಿದೆ. ಇದರ ಪ್ರೈಸಿಂಗ್ ಡೀಟೇಲ್ಸ್ ಮತ್ತು ಯಾವ ಥರ ಬುಕ್ಕಿಂಗ್ ಮತ್ತು ಏನು ವೇರಿಯಂಟ್ ಸಿಗುತ್ತೆ ಅಂತ ನಿಮಗೆ ಇವಾಗ ತಿಳ್ಕೊಡ್ತೀನಿ, ಬನ್ನಿ ಶುರು ಮಾಡೋಣ. ಸ್ಟಾರ್ಟಿಂಗ್ ವಿತ್, ನೀವು ಆಗಲೇ ನಮ್ಮ ಕಿಯಾ ಇ ವಿ ಸಿಕ್ಸ್ ವೀಡಿಯೋನ ನೋಡಿರ್ತೀರ. ಆದರೆ ನನಗೆ ಹಲವಾರು ಜನ ಕ್ವೆಶನ್ಸ್ಗಳು ಕೇಳಿದರು, ಇದರ ಪ್ರೈಸ್ ಎಷ್ಟು, ಪ್ರೈಸ್ ಏನು ಸರ್, ಪ್ರೈಸ್ ತಿಳಿಸಿಲ್ಲ ನೀವು ಈ ವೀಡಿಯೋನಲ್ಲಿ ಅಂತ ಅಂದ್ಬಿಟ್ಟು. ಸೊ ಬೇಸಿಕ್ಲಿ ಇದರ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಇದು ಎರಡು ವೇರಿಯಂಟಲ್ಲಿ ಅವೈಲೇಬಲ್ ಇದೆ, ಜಿ ಟಿ ಲೈನ್ ಮತ್ತು ಜಿ ಟಿ ಲೈನ್ ಆಲ್ ವೀಲ್ ಡ್ರೈವ್ ಅಂತ. ಸೊ ಜಿ ಟಿ ಲೈನ್ ನಿಮಗೆ ಏನಿದೆ ಅದು 59.95 lakh ಪ್ರೈಸ್ ಆಗಿದೆ ಎಕ್ಸ್ ಶೋರೂಮ್. ಮತ್ತು ಜಿ ಟಿ ಲೈನ್ ಆಲ್ ವೀಲ್ ಡ್ರೈವ್ ನಾವು ರಿವ್ಯೂ ಮಾಡಿರೋದು, ಅದು ನಿಮಗೆ 64.95 lakh ಎಕ್ಸ್ ಶೋರೂಮ್ನಂತೆ ಪ್ರೈಸ್ ಆಗಿದೆ. ಏನಕ್ಕೆ ಈ ಪ್ರೈಸ್ ಅಂತಂದರೆ, ಇದು ಒಂದು ಸಿ ಬಿ ಯು ಯೂನಿಟ್. ಸೊ ಇದೊಂದು ಕಂಪ್ಲೀಟ್ಲಿ ಬಿಲ್ಟಪ್ ಯೂನಿಟ್, ನಿಮಗೆ ಇಂಪೋರ್ಟ್ ಆಗಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರನೇ ಇದರ ಪ್ರೈಸಿಂಗ್ ಸ್ವಲ್ಪ ನಿಮಗೆ ಅಟ್ ಹೈಯರ್ ಸೈಡ್ ಇದೆ. ನೆಕ್ಸ್ಟ್ ನಿಮಗೆ ಇದರ ಒಂದು ಕಾರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನೀವು ಆಗಲೇ ನಮ್ಮ ರಿವ್ಯೂ ವೀಡಿಯೋ ನೋಡಿದ್ದೆ ಅಂತಂದರೆ ನಿಮಗೆ ಇದರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಸಿಕ್ಕಿರುತ್ತೆ. ಬಟ್ ಸ್ಟಿಲ್ ಒಂದು ಸ್ಮಾಲ್ ಝಲಕ್ ಕೊಡ್ತೀನಿ ನಿಮಗೆ. ಸ್ಟಾರ್ಟಿಂಗ್ ವಿತ್ ಇದರ ಫ್ರಂಟ್, ನೀವೇನು ನೋಡ್ತಾ ಇದ್ರೆ ಇದೊಂದು ಡಿಜಿಟಲ್ ಟೈಗರ್ ನೋಸ್ ಗ್ರಿಲ್. ನಿಮಗೆ ಒಂದು ಎಲ್ ಇ ಡಿ ಕ್ಲಸ್ಟರ್ ಸಿಗುತ್ತೆ, ಮತ್ತು ಒಂದು ಡೈನಾಮಿಕ್ ಡಿ ಆರ್ ಏನಿದೆ ಅದು ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಫ್ರಂಟ್ ಸ್ಪ್ಲಿಟರ್ ಇದೆ, ಮತ್ತು ನಿಮಗೆ ಅಡಾಸ್ ಸಿಸ್ಟಮ್ ಏನು ಬೇಕೋ ಅದಕ್ಕೆ ಇಲ್ಲಿ ಕೂಡ ನಿಮಗೆ ಇದು ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಈ ಕಾರ್ನ ಸೈಡ್ ಪ್ರೊಫೈಲ್ ಹೋಗೋಣ. ಸೊ ಸೈಡ್ ಪ್ರೊಫೈಲ್ ಹೋಗಬೇಕು ಅಂದರೆ 19-inch ಡ್ಯುಯಲ್ ಟೋನ್ ಅಲಾಯ್ ವೀಲ್ ವಿಚ್ ಇಸ್ ಏರೋಡೈನಾಮಿಕ್ಲಿ ಕ್ರಾಫ್ಟೆಡ್. ಮತ್ತು ನಿಮಗೆ ಸೈಡ್ ಪ್ರೊಫೈಲಲ್ಲಿ ನೋಡ್ತಾ ಇದ್ದೀರಾ ಈ ಲೈನ್ ಏನಿದೆ ಅದು ನಿಮಗೆ ಈ ಟೈಲ್ ಲ್ಯಾಂಪ್ ಏನಿದೆ ಅದಕ್ಕೆ ಮರ್ಜ್ ಆಗುತ್ತೆ. ಸೊ ತುಂಬ ಒಂದು ಬ್ಯೂಟಿಫುಲ್ ಡಿಸೈನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಒಂದು ಫ್ಲಾಶ್ ಡೋರ್ ಹ್ಯಾಂಡಲ್ ಸಿಗುತ್ತೆ, ಮತ್ತು ಬ್ಲ್ಯಾಕ್ ಡಾಟ್ ಬಿ ಪಿಲ್ಲರ್ ಸಿಗುತ್ತೆ, ಓ ಆರ್ ವಿ ಎಮ್ಸ್ ಬ್ಲ್ಯಾಕ್ ಡಾಟ್ ಓ ಆರ್ ವಿ ಎಮ್ಸ್. ಬಟ್ ನಿಮಗೆ ಇಲ್ಲೊಂದು ಸನ್ ರೂಫ್ ಕೂಡ ನೋಡೋಕ್ಕೆ ಸಿಗುತ್ತೆ, ಸಿಂಗಲ್ ಪಿನ್ ಸನ್ ರೂಫ್. ಒಂದು ಯುನೀಕ್ ಡಿಸೈನ್ ಅಂತಂದರೆ ನಿಮಗೆ ಅಲ್ಲಿರೋ ಒಂದು ಸ್ಪಾಯ್ಲರ್ದು. ಸೊ ಆ ಒಂದು ರೂಫ್ ಮೌಂಟೆಡ್ ಸ್ಪಾಯ್ಲರ್ ನಿಮಗೆ ಟೂ ಸ್ಲಾಟ್ ಡಿಸೈನ್ ಸಿಕ್ಕಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೆ ಈ ಒಂದು ಬೂಟ್ನ ರಿಲೀಸ್ ಮಾಡಬೇಕು ಅಂತಂದರೆ, ನಿಮಗೆ ಇಲ್ಲಿ ಆ್ಯಕ್ಚುಲಿ ಒಂದು ಬಟನ್ ಇದೆ, ಇದನ್ನು ಓಪನ್ ಮಾಡ್ತು ಅಂತಂದರೆ ಬೂಟ್ನ ರಿಲೀಸ್ ಮಾಡ್ಬೋದು. ಎಲೆಕ್ಟ್ರಾನಿಕಲಿ ಆಪರೇಟೆಡ್ ಬೂಟ್. ಸೊ ನಿಮಗೆ ಇದಕ್ಕೆ ಆಲ್ಮೋಸ್ಟ್ ಓವರ್ 500 liters ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಮತ್ತು ನಿಮಗೆ ಇಲ್ಲಿ ನೋಡ್ಬೋದು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಏನು ಕೊಡ್ತಾರೆ ಇದಕ್ಕೆ, ಅದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇದೊಂದು ಆನ್ಬೋರ್ಡ್ ಚಾರ್ಜರ್, ನಿಮಗೆ ಆ್ಯಕ್ಚುಲಿ ಒಂದು ಎ ಸಿ ಫಾಸ್ಟ್ ಚಾರ್ಜರ್ ಕೂಡ ಅದು ಅಲೋ ಮಾಡ್ತಾರೆ ಅಂತ ಹೇಳಿದರೆ 22 kW ಎ ಸಿ ಫಾಸ್ಟ್ ಚಾರ್ಜರ್ ಕೊಡ್ತಾರೆ, ಮತ್ತು ಇದರ ಡಿ ಸಿ ಫಾಸ್ಟ್ ಚಾರ್ಜಿಂಗ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಇದರ ಬೂಟ್ ಸ್ಪೇಸ್ ನಿಮಗೆ ಅಕಸ್ಮಾತ್ ಕ್ಲೋಸ್ ಮಾಡಬೇಕು ಅಂತಂದರೆ ಅಗೇನ್ ಇಲ್ಲಿ ಬಟನ್ ಇದೆ, ಸೊ ಕ್ಲೋಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಆ್ಯಕ್ಚುಲಿ ಏನು ನೋಡ್ತಾ ಇದ್ದೀರಾ ನೀವು, ಇದು ಈ ಕಾರ್ನ ಚಾರ್ಜ್ ಡೋರ್. ಸೊ ನೀವು ಇದನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ಚಾರ್ಜ್ ಡೋರ್ ನೋಡ್ಬೋದು. ಇದರಲ್ಲಿ ನಿಮಗೆ ವೆಹಿಕಲ್ ಟು ಲೋಡ್ ಮತ್ತು ವೆಹಿಕಲ್ ಟು ವೆಹಿಕಲ್ ಚಾರ್ಜಿಂಗ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಸೊ ಕ್ಲೋಸ್ ಮಾಡೋದಕ್ಕೆ ಸಜೆಸ್ಟಿಂಗ್ ಕ್ಲೋಸ್ ಮಾಡ್ತಂದರೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಇದರ ಇಂಟೀರಿಯರ್ಸ್ ಬಗ್ಗೆ ಮಾತಾಡೋಣ. ಇನ್ನು ಇಂಟೀರಿಯರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನಿಮಗೆ ಆ್ಯಕ್ಚುಲಿ ಇಲ್ಲಿ ಎರಡು ಕರ್ವ್ ಡಿಸ್ಪ್ಲೇ ಸಿಗುತ್ತೆ, ಒಂದು ಇನ್ಸ್ಪೋಟೈನ್ಮೆಂಟ್ ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಎರಡೂ. ಬಟ್ ಇದರ ಇಂಟೀರಿಯರ್ಸ್ ಬಗ್ಗೆ ನೀವು ಫುಲ್ ತಿಳ್ಕೊಬೇಕು ಅಂದರೆ ನಮ್ಮ ರಿವ್ಯೂ ವೀಡಿಯೋನ ನೋಡೋದು ಮರಿಬೇಡಿ. ನಾವು ಆಗಲೇ ರಿವ್ಯೂ ಮಾಡಿದ್ದೀವಿ, ನೀವು ಈ ಕಂಪ್ಲೀಟ್ ಇಂಟೀರಿಯರ್ಸ್ ಬಗ್ಗೆ ರಿವ್ಯೂ ನೋಡ್ಬೋದು. ನೆಕ್ಸ್ಟ್ ಇದರ ಒಂದು ಬುಕ್ಕಿಂಗ್ಸ್ ಅದೇನಿದೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಬೇಸಿಕ್ಲಿ ಕಿಯಾವ್ರು ಏನು ಹೇಳಿದ್ರು ಅಂತಂದರೆ, ಅರೌಂಡ್ 353 ಬುಕ್ಕಿಂಗ್ಸ್ ಇದರಲ್ಲಿ ಸಿಕ್ಕಿದೆ ಅಂತಂತ, ಆಗಲೇ ಇಂಡಿಯಾನಲ್ಲಿ ಬುಕ್ ಆಗಿದೆ ಅಂತ. ಮತ್ತು ಅವ್ರೇನು ಹೇಳಿದ್ರು ಅಂತಂದರೆ, ಆ್ಯಕ್ಚುಲಿ ಇಂಡಿಯನ್ ಮಾರ್ಕೆಟ್ಗೆ ಅವರು 100 cars ಮಾತ್ರ ಅಲಾಟ್ ಮಾಡಿದರು. ಬಟ್ ಈ ಒಂದು ಇಮೆನ್ಸ್ ರೆಸ್ಪಾನ್ಸ್ನಿಂದ ಅವರು ಅರೌಂಡ್ 300 cars ಅಲಾಟ್ ಮಾಡಿ ಈ ವರ್ಷ ಡೆಲಿವರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದನ್ನು ನಾವು ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಏನು ಇನ್ಫಾರ್ಮೇಷನ್ ಅಂತಂದರೆ, ಇದು ಫಸ್ಟ್ ಕಾರ್ ಇರಲ್ಲ ಕಿಯಾ, ಅದು ಎಲೆಕ್ಟ್ರಿಕಲ್ಲಿ. ಇನ್ನು ಬಹಳಷ್ಟು ಕಾರ್ಗಳು ನಿಮಗೆ ಕಿಯಾ ಅವರು ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಒಂದು ಮಾಸ್ ಮಾರ್ಕೆಟ್ ಕಾರ್ ಕೂಡ ಲಾಂಚ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಒಂದು ನೆಕ್ಸ್ಟ್ ಇವಿಗೆ ಟಕ್ಕರ್ ಕೊಡೋ ಥರ ಒಂದು ಕಾರು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಕಿಯಾ ಕಡೆಯಿಂದ. ಮತ್ತು ಇದರ ಕಲರ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ನಿಮಗೆ 5 colour options ಅಲ್ಲಿ ಸಿಗುತ್ತೆ. ಇಲ್ಲೇನು ವೈಟ್ ನೋಡ್ತಾ ಇದ್ರೆ ಅದು ಸಿಗುತ್ತೆ, ಅದ್ರ ಜೊತೆ ನಾವು ರಿವ್ಯೂ ಮಾಡಿರೋ ಒಂದು ಸಿಲ್ವರ್ ಇದೆ, ಅದ್ರ ಜೊತೆ ಬ್ಲೂ ಮತ್ತು ಬ್ಲ್ಯಾಕ್ ಮತ್ತು ರೆಡ್, ಈ 5 colour options ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇದರ ಒಂದು ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಮಾತಾಡಬೇಕು ಅಂದರೆ, ನಿಮ್ಗೆ ಆಗಲೇ ಗೊತ್ತಿರೋಂಗೆ 77.4 kW ಬ್ಯಾಟ್ರಿ ಪ್ಯಾಕ್ ಇದರಲ್ಲಿ ಸಿಗುತ್ತೆ. ಇನ್ನು ಇದರ ಒಂದು ವಾರಂಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ನಿಮಗೆ ಈ ಒಂದು ಕಾರ್ಗೆ 3 year ವಾರಂಟಿ ಕೊಡ್ತಾ ಇದ್ದಾರೆ. ಬಟ್ ಬ್ಯಾಟ್ರಿ ಪ್ಯಾಕ್ಗೆ ನಿಮಗೆ 8 year 160,000 ಕಿಲೋಮೀಟರ್ ವಾರಂಟಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಿಮಗೆ ಇದಕ್ಕೆ 3 year ರೋಡ್ ಸೈಡ್ ರೆಸಿಸ್ಟೆನ್ಸ್ ಕೂಡ ಕಿಯಾ ಅವರು ಆಫರ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅಕಸ್ಮಾತ್ ಏನೋ ಬೇರೆ ಡೌಟ್ ಇತ್ತು, ಬೇರೆ ಏನೋ ಇನ್ಫಾರ್ಮೇಷನ್ ಬೇಕು ಅಂತಂದರೆ, ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ಒಂದು ಪ್ರೈಸಿಂಗ್ ತಿಳ್ಕೊಂಡು ಏನಿಸ್ತು ಅಂತ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಗೆ ಗೊತ್ತಲ್ಲ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.